ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾ ಆಪ್ನಲ್ಲಿ ಮಾತ್ರ. ಸಾಗರ ನೋಡ್ಲಾ ನಿಮ್ಮ ಊನ್ನ ಲೇ ಮಗ ಸತ್ತೋದೆ ಅಂತ ಅಣ್ಣಿನ ಕೊರ್ಗಲ್ಲೇ ಹಾಸಿಗೆ ಎಡ್ದ್ಬಿಟ್ಟಿದ್ಲು ಕಲ ನೋಡ್ಲಾ ಇವಳ ಪರಿಸ್ಥಿತಿಯ ಹುಚ್ಚಿ ಆಗ್ಬಿಟ್ಟಿದ್ಲು ಕಲ ನಿಮ್ಮ ಅವ್ವ. ಅಪ್ಪ ನಾನು ಬಂದಾಯ್ತಲ್ಲ ಎಲ್ಲ ಸರಿ ಹೋಗುತ್ತೆ. ಇನ್ ಮುಂದೆ ನಾನು ನಿಮ್ ಬಿಟ್ಟು ಎಲ್ಲಿ ಹೋಗಲ್ಲ. ಹೂ ಕಣ್ಲ ನೀನೆಲ್ಲೂ ಹೋಗ್ಬಾರ್ದು, ಯಾವುದೇ ಕಾರಣಕ್ಕೂ ನಾನು ನಿನ್ ಕಳ್ಸಕ್ಕಿಲ್ಲ ಎಲ್ಲೂ. ಸುಮ್ ಕೆರೆಮಿ ನೀನು, ಹೋದ ಮಗ ಹೋದ ಮಗ ಅಂತ ಇಷ್ಟು ದಿನ ಕೊರ್ಗಿದ್ದು ಸಾಕು. ನನ್ನ ಮಗನ್ನ ನಾನು ಯಾವತ್ತು ಬಿಟ್ಟಿರಕ್ಕಿಲ್ಲ, ಅವನೆಲ್ಲೂ ಹೋಗ್ಬೇಕಾಗಿಲ್ಲ, ಮನೆಯಾಗಿದ್ರೆ ಸಾಕು. ಅವತ್ತು ನಾನು ಕಂಡಿದ್ದೆಲ್ಲ ಸುಳ್ಳೇ, ಆ ದೇಹವ ನಾವೇ ಸುಟ್ಟಾಕ್ಬಿಟ್ಟೋ ಕನಪ್ಪ, ನೀನು ಹೋಗ್ಬಿಟ್ಟೆ ಅಂತ ಹಾಕೋರ್ಗ್ಬಿಟ್ಟೋ ಕನಪ್ಪ ಹಾಕೋರ್ಗ್ಬಿಟ್ಟೋ. ಆ ಚಂಡಾಳಿ ನಿನ್ನ ನುಂಗಿ ನೀರು ಕುಡಿದು ಬಿಟ್ಲು ಅಂತ ಅಂದ್ಕೊಂಡು ನಮ್ಮಿದೆ ಮೇಲೆ ನಾವೇ ಬಂಡೆ ಹಾಕೊಂಬಿಟ್ಟು ಕನಪ್ಪ, ಬಂಡೆ ಹಾಕೊಂಬಿಟ್ಟು. ಅವ್ವ ದೇವಿರವ ದೇವಿರವ, ನನ್ನ ಮಗನ್ನ ಉಳಿಸ್ಕೊಟ್ಬಿಟ್ಟೆ, ನನ್ನ ಮಗನ್ನ ಉಳಿಸ್ಕೊಟ್ಬಿಟ್ಟೆ. ನೋಡಿದ್ರ ನಾನು ಯಾವಾಗ್ಲೂ ಹೇಳ್ತಾ ಇರ್ಲಿಲ್ವೇ ನನ್ ಮಗಂಗೆ ಏನು ಆಗಿಲ್ಲ, ಅವ್ನ್ ಬದುಕವನೆ ಅಂತ? ನೀವು ನನ್ ಮಾತನ್ನ ನಂಬ್ತಾ ಇರ್ಲಿಲ್ಲ. ನೋಡಿ ಬಂದವನೆ ನನ್ ಮಗ ಚಿರಂಜೀವಿ. ಹ್ಞೂ 100 ವರ್ಷ ಚಂದಾಗಿ ಬದುಕ್ತಾನವನು. ನನ್ ಮಗ ಚಿರಂಜೀವಿನಯ್ಯ 100 ವರ್ಷ ಬದುಕ್ತಾನೆ. ಅವ್ವ ದೇವಿರವ ಹೇಳಿದ್ಲು ನಿನ್ ಮಗ ಬದುಕವನೆ ಅಂತ. ಆ ಮಾತು ಇವತ್ತು ನಿಜ ಆಗೋಯ್ತು ಮಗ, ಇವತ್ತು ನಿಜ ಆಗೋಯ್ತು. ಅವ್ವ ದೇವಿರವ ಕಾಪಾಡ್ಬಿಟ್ಟೆ ಕಣವ, ನನ್ ಮಗನ್ನ ಕಾಪಾಡ್ಬಿಟ್ಟೆ, ಕಾಪಾಡ್ಬಿಟ್ಟೆ ತಾಯಿ, ಕಾಪಾಡ್ಬಿಟ್ಟೆ. ಮಗ ಇಷ್ಟು ದಿನ ಎಲ್ಲಿದ್ದಪ್ಪ, ಎಲ್ಲಿಗೋಗಿದ್ದೆ, ಯಾಕೋ ನಮ್ಮನ್ನ ನೋಡಕ್ ಬರ್ಲಿಲ್ಲ ನೀನು? ಅಪ್ಪ ನನಗ್ ಪ್ರಜ್ಞೆ ಬಂದಿದ್ದೆ ನಿನ್ನೆ ಮೊನ್ನೆ, ಅಲ್ಲಿವರೆಗೂ ಏನಾಯ್ತು ಹೆಂಗೆ ಏನು ಅಂತ ನನಗೇನು ಗೊತ್ತಿಲ್ಲ. ಏನಲ್ಲ ಹೇಳ್ತಿ ತಾಯಿ, ಪ್ರಜ್ಞೆ ಬಂದಿದ್ದು ನಿನ್ನೆ ಮೊನ್ನೆನೆಯ? ಅಲ್ಲಕ್ಕಪ್ಪ ಹೇಳ್ತಿನ, ನಿನ್ನ ಯಾರ್ಲ ನೋಡ್ಕೊಂಡ್ರು, ಏನ್ ನಡೀತು, ಏನ್ಲ ಕತೆ ಅದು? ಗೌಡ್ರೆ ನಾನ್ ಹೇಳ್ತೀನಿ. ಮಗ ನೀನ್ ಬಂದಲ್ಲ ಮಗ, ಇದೆಲ್ಲ ಏನು ಬೇಕಾಗಿಲ್ಲ. ನೀನ್ ಬಂದಲ್ಲ ಮಗ, ನೀನ್ ಬಂದಲ್ಲ, ಅಷ್ಟೇ ಸಾಕು ನಮ್ಗೆ. ವಿಷಯ ಏನೆಲ್ಲ ನಡೀತು ಅಂತ ನಾನ್ ನಿಮ್ಗೆ ಹೇಳ್ತೀನಿ. ಅವತ್ತು ಅತ್ತೆ ಸಾಗರ ನನ್ನ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ರು, ಜೋರ್ ಜೋರ ಗಲಾಟೆನೂ ಮಾಡ್ತಾ ಇದ್ರು. ಅದಾದ್ಮೇಲೆ ಅತ್ತೆ ನಾನು ಅಲ್ಲಿಗೆ ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ರು. ನನ್ಗ್ಯಾಕೋ ಅನುಮಾನ ಬಂತು, ಅದಕ್ಕೆ ನಾನು ಅತ್ತೆನ ಹಿಂಬಾಲಿಸ್ಕೊಂಡು ಹೋದೆ. ಅತ್ತೆ ಸೀದಾ ಸಾಗರಣ್ಣ ಇರೋ ಜಾಗಕ್ಕೆ ಹೋದ್ರು. ಅಲ್ಲಿ ಸಾಗರಣ್ಣಂಗೂ ಅತ್ತೆಗೂ ಮಾತಿಗೆ ಮಾತು ಬೆಳೀತು. ಈ ಕಲಾಟೆಯಲ್ಲಿ ಅತ್ತೆ ಸಾಗರಣ್ಣಂಗೆ ಗುಂಡಿಟ್ಟು ಹಾರಿಸಿದ್ರು. ಸಾಗರಣ್ಣ ಅಲ್ಲೇ ಪ್ರಜ್ಞೆ ತಪ್ಪಿದ್ದೋದ್ರು. ಅದಾದ್ಮೇಲೆ ಅತ್ತೆ ಕೂಡ ಅಲ್ಲಿಂದ ಹೊರಟೋದ್ರು. ಆಗ ನಾನು ತಕ್ಷಣ ರಾಜೇಗೌಡ್ರಿಗೆ ಫೋನ್ ಮಾಡಿ ಅವ್ರನ್ನಲ್ಲಿ ಕರೆಸ್ಕೊಂಡು ಸಾಗರಣ್ಣನ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿದ್ವಿ. ಆಸ್ಪತ್ರೆಯಲ್ಲಿ ಡಾಕ್ಟ್ರು ಸಾಗರಣ್ಣ ಉಳಿಯೋದೇ ಕಷ್ಟ ಅಂತ ಹೇಳಿದ್ರು. ಹೇಗಾದ್ರೂ ಮಾಡಿ ಸಾಗರಣ್ಣನ ಬದುಕಿಸ್ಕೋಬೇಕು ಅಂತ ತುಂಬಾನೇ ಪ್ರಯತ್ನ ಪಟ್ವಿ. ಕೊನೆಗೂ ಆ ದೇವಿರಮ್ಮನ ದಯೆಯಿಂದ ಸಾಗರಣ್ಣ ಹುಷಾರಾದ್ರು. ನಿಮ್ಮೆಲ್ರಿಗೂ ಆಶ್ಚರ್ಯ ಆಗ್ಬೋದು, ಸಾಗರಣ್ಣ ಬದುಕಿದ್ರು ಸತ್ತಿದ್ದಾರೆ ಅನ್ನೋ ರೀತಿಯಲ್ಲಿ ನಾನು ಕೂಡ ಇದ್ದೆ ಅಂತ. ಯಾಕಂದ್ರೆ ಮತ್ತೆ ಅತ್ತೆಯಿಂದ ಅವ್ರಿಗೇನು ತೊಂದರೆ ಆಗಬಾರ್ದು ಅಂತ. ರಾಜೇಗೌಡರು ಕೂಡ ಈ ವಿಷಯ ಗೊತ್ತಿದ್ರು, ಅವ್ರು ಸುಮ್ಮನೆ ಇದ್ರು. ಅವರು
ತಮ್ಮ ಸ್ನೇಹಿತನ ಮಗನ ಜೀವ ಮತ್ತೆ ಹೋಗಬಾರ್ದು ಅಂತ ಯಾರಿಗೂ ಈ ವಿಷಯ ಹೇಳಲಿಲ್ಲ. ಮಗ ಸಾಗರ ನಯನ ಹೇಳ್ತಾರ ನಿಜವೇನಲ್ಲ? ಹೌದಪ್ಪ ಸತ್ಯ. ನಿನ್ ಜೊತೆ ರಾಜಗೌಡನು ಇದ್ನೇನವ? ಹೌದು ಗೌಡ್ರೆ, ಅವ್ರು ನನಗ್ ತುಂಬಾನೇ ಸಹಾಯ ಮಾಡಿದ್ರು. ಅವ್ರು ಇಲ್ದೇ ಇದ್ರೆ ಅವತ್ ತುಂಬಾ ಕಷ್ಟ ಆಗ್ತಾ ಇತ್ತು. ಅಲ್ಲ, ಒಂದ್ ಎಣ್ಣ ಮಣ್ಣು ಮಾಡುದಲ್ಲ ಅದೇಂಗವ? ಅದೇ ಗೌಡ್ರೆ, ಸಾಗರಣ್ಣ ಕೋಮಲಿದ್ರಲ್ವಾ, ಅತ್ತೆಗೆ ಈ ವಿಷಯ ಗೊತ್ತಾಯ್ತು ಅಂದ್ರೆ ಅವ್ರು ಮತ್ತೆ ಸಾಗರಣ್ಣನ್ ಕೊಲೆ ಮಾಡಕ್ಕೆ ಪ್ರಯತ್ನ ಪಡ್ತಾರೆ ಅಂತ. ಸಾಗರಣ್ಣ ಬದುಕಿಲ್ಲ ಅಂತ ನಂಬಿಸೋದಕ್ಕೆ ಆಸ್ಪತ್ರೆಯಲ್ಲಿದ್ದ ಬೇರೆ ಒಂದ್ ದೇಹನ ತಗೊಂಡ್ಬಂದು ಅವ್ರ ತಲೆನ್ ಜಜ್ಜಿ ರಾಜೇಗೌಡ್ರು ಅಲ್ಲಿಗೆ ತಗೊಂಬಂದು ಹಾಕಿದ್ರು. ಸಾಗರಣ್ಣ ಬದುಕಿಲ್ಲ ಅಂತ ನಿಮ್ ಎಲ್ರಿಗೂ ಅನ್ಸೋ ಹಾಗೆ ನಾವ್ ಮಾಡಿದ್ವಿ. ಇಲ್ಲ ಅಂದಿದ್ರೆ ಸಾಗರಣ್ಣನ ಮತ್ತೆ ಯಾರಾದ್ರೂ ಕೊಲ್ಲಕ್ ಪ್ರಯತ್ನ ಪಡ್ತಾ ಇದ್ರು. ಹೇಗೋ ಆ ದೇವಿರಮ್ಮನ್ ದಯೆಯಿಂದ ಸಾಗರಣ್ಣ ಬದುಕುಳಿದ್ರು. ತ್ರಿವೇಣಿ ಅಮ್ಮನವರು ನಯನನ್ನು ಹೊಸದಾಗ ನೋಡ್ತಾ ಇದ್ದಾರೆ. ನಿಮ್ಗೊಂದು ವಿಷಯ ಗೊತ್ತಾ? ಆಶ್ರಮದಿಂದ ತ್ರಿವೇಣಿ ಅಮ್ಮನವ್ರನ್ನ ಮನೆ ಕರ್ಕೊಂಬಂದಿದ್ದು ನಯನಾನೇ. ಹಾ ಹೌದಮ್ಮ, ನಿಮ್ಮನ್ನ ಆಶ್ರಮದಿಂದ ಕರ್ಕೊಂಬಂದಿದ್ದು ನಯನಾನ. ಮತ್ ಮನೆಗೆ ಹೇಗ್ ಬಂದ್ರಿ ಅಮ್ಮ? ಹಾಳಾದ ಇಂದ್ರಾಣಿ ನನಗೆ ಹುಚ್ಚಿಡಿಯೋ ತರ ಮಾಡಿ ಬೀದಿ ಬೀದಿ ಅಲ್ಲಿಯೋ ಹಾಗೆ ಮಾಡ್ಬಿಟ್ಲು. ಅದಾದ್ಮೇಲೆ ನಾನು ಆಶ್ರಮದಲ್ಲಿದ್ದೆ. ಅಲ್ಲಿ ನಾನು ಯಾವಾಗ್ಲೂ ಚೀರಾಡೋದು ಕಿರ್ಚಾಡೋದು ಮಾಡ್ತಾ ಇದ್ನಂತೆ. ಅಲ್ಲಿ ನಯನ ಕೂಡ ಬರ್ತಾ ಇದ್ಲಂತೆ. ನನಗೆ ನಯನ ನೋಡಿದ್ರೆ ಮನಸ್ಸಿಗೆ ಸಮಾಧಾನ ಆಗ್ತಾ ಇತ್ತು. ಯಾರೆಷ್ಟೇ ಸಮಾಧಾನ ಮಾಡಿದ್ರು ನಾನು ಸಮಾಧಾನ ಆಗ್ತಿರ್ಲಿಲ್ಲ. ಆದ್ರೆ ನಯನಕ್ ಕೂಡ ನಾನು ಯಾರು ಏನು ಅಂತ ಗೊತ್ತಿರ್ಲಿಲ್ಲ. ಅವಳು ನನ್ ಬಗ್ಗೆ ವಿಚಾರಿಸೋದಕ್ಕೆ ಶುರು ಮಾಡಿದ್ಮೇಲೆ ಅವಳಿಗೆ ಸಂಪೂರ್ಣವಾಗಿ ವಿಷಯ ಗೊತ್ತಾಗಿದ್ದು. ಆಮೇಲೆ ಒಂದ್ಸಾರಿ ನನ್ ಜೀವ ಅಪಾಯ ಇದೆ ಅಂತ ಗೊತ್ತಾಗಿ ನಾನು ಆಶ್ರಮದಲ್ಲಿರೋದು ಒಳ್ಳೇದಲ್ಲ ಅಂತ ಅವಳೇ ತೀರ್ಮಾನ ತಗೊಂಡು ಅವಳು ಮನೆಗೆ ಕರ್ಕೊಂಡು ಹೋದ್ಲಪ್ಪ. ನಿನ್ ಮದ್ವೆ ಸಮಯದಲ್ಲಿ ನಿಮ್ ತಂದೆ ಆ ಇಂದ್ರಾಣಿ ಬಂಧನದಿಂದ ಬಿಡಿಸ್ಕೊಂಡ್ ಬರೋಕೆ ತಯಾರಾಗಿದ್ರು. ಆಗ ಆ ಇಂದ್ರಾಣಿ ಗೌಡ್ರಿಗೆ ಏನಾದ್ರೂ ಮಾಡ್ಬಿಡ್ತಾರೆ ಅನ್ನೋ ಭಯದಲ್ಲಿ ಮನೆ ಕೆಲ್ಸದೊಳ್ ಥರ ನನ್ ಸೇರಿಸ್ಕೊಂಡ್ಲು. ನಯನ ನನ್ನೊಬ್ಳನ್ನೇ ಬಿಟ್ಟಿರಕ್ಕಾಗ್ದೆ ಅವಳ ಜೊತೆ ನಾನು ಇರ್ಲಿ ಅಂತ ನಿಮ್ ಮನೆಗ್ ಕರ್ಕೊಂಡ್ ಬಂದ್ಲು. ಎಲ್ಲಿ ನೀ ನನ್ ಗುರ್ತ ಹಿಡ್ಬಿಡ್ತೀಯೋ ಅಂತ ನಿನ್ ಮುಂದೆ ನಾನು ಯಾವಾಗ್ಲೂ ಸೆರಗ್ ಹೊತ್ಕೊಂಡು ಮುಖ ಮುಚ್ಕೋಬೇಕು ಅಂತ ಆ ಇಂದ್ರಾಣಿ ಹೇಳಿದ್ಲು. ನನಗೂ ಆಗ ಅದು ಸರಿನೇ ಅನ್ಸಿತ್ತು. ನೀ ನನ್ ನೋಡ್ದಿದ್ರು ಪರವಾಗಿಲ್ಲ, ನಾನಾದ್ರೂ ನಿನ್ ನೋಡ್ಬೋದಲ್ಲ ಅನ್ನೋ ಸಂತೋಷದಲ್ಲಿದ್ದೆ. ಎಷ್ಟೋ ಸರ್ತಿ ನಾನೇಪ್ಪ ನಿನ್ ಹೆತ್ತ ತಾಯಿ ಅಂತ ಹೇಳ್ಬೇಕು ಅಂತ ಅನ್ನಿಸ್ಬಿಡ್ತಾ ಇತ್ತು. ಆದ್ರೆ ಏನ್ ಮಾಡ್ಲಿ, ಆ ಇಂದ್ರಾಣಿ ಭಯ ನನ್ನ ತಡೆದ್ ನಿಲ್ಲಿಸ್ತಾ ಇತ್ತು. ಎಲ್ಲ ವಿಷಯ ಗೊತ್ತಿದ್ರು ಆ ತಾರ ಕೂಡ ನನ್ನ ಗಳಿಗೆ ಗಳಿಗೆಗೂ ಅವಮಾನ ಮಾಡಿ ಮನೆ ಕೆಡ್ಸ್ದೊಳಗಿಂತ ಹೆಚ್ಚಾಗಿ ನಂಗೆ ತೊಂದರೆ ಕೊಡ್ತಾ ಇದ್ಲು. ಅದೇನೇ ಆದ್ರೂ ನನಗೆ ಆ ಮನೆಯಲ್ಲಿ ನೆಮ್ಮದಿ ಇತ್ತು. ಅದಕ್ಕೆ ಕಾರಣ ನೀನಪ್ಪ ನೀನು. ಎಷ್ಟೇ ನೋವು ದುಃಖ ಇದ್ರು ಕೂಡ ನಿನ್ ಮುಖ ನೋಡಿದ ತಕ್ಷಣ ಎಲ್ಲ ಮರ್ತು ಹೋಗ್ತಾ ಇತ್ತು. ಇಂಥ ಕೆಲಸ ಎಲ್ಲ ಮಾಡಿರೋ ಚಿಕ್ಕಮ್ಮ ನನ್ನನ್ ಮಾತ್ರ ಪ್ರೀತಿಯಿಂದ ನೋಡ್ಕೊತಾ ಇದ್ರಲ್ಲಮ್ಮ, ಅದ್ ಯಾಕಮ್ಮ? ಹಾ ಇಂದ್ರಾಣಿ, ಸುಳ್ಳಿನ ಪ್ರೀತಿನ ನೀನ್ ನಿಜ ಅಂತ ನಂಬ್ಕೊಂಡ್ಬಿಟ್ಟಿದ್ದೆ. ರಾಹುಲ್, ನಮ್ಮ ಆಸ್ತಿ ಅಧಿಕಾರ ಅಂತಸ್ತು ಎಲ್ಲ ನಮ್ಮ ನಂತರ ನಮ್ ಸೊಸೆಗೆ ಸಿಗ್ಬೇಕು ಅಂತ ವಿಲ್ ಮಾಡಿದ್ದೆ. ದೇವಿ ನಮ್ಮನ್ ಒಡವೆ ಕೂಡ ನಮ್ ಸೊಸೆ ಆದೊಳೆ ಬಂದು ದೇವಸ್ಥಾನಕ್ಕೆ ತಲುಪಿಸ್ಬೇಕು ಅಂತ ವಿಲ್ ಮಾಡಿದ್ದೆ. ಆಸ್ತಿ ಹುಡಿಯಕ್ಕೋಸ್ಕರನೇ ಆ ಇಂದ್ರಾಣಿನ ಚೆನ್ನಾಗಿ ಸಾಕಿ ಬೆಳೆಸಿದ್ದು. ಹೌದು ರಾಹುಲ್, ಹಾಗಾಗಿ ತಾರ ತನ್ ಮಾತ್ ಕೇಳ್ತಾಳೆ ಅನ್ಕೊಂಡು ವಿಷಯ ಎಲ್ಲ ಇಂದ್ರಾಣಿ ಗೊತ್ತಿದ್ರು ಕೂಡ ನೈನನ್ನ ಬಿಟ್ಟು ತಾರನ್ ಜೊತೆ ನಿನ್ ಮದ್ವೆ ಮಾಡ್ಸಕ್ ಸಿದ್ಧವಾಗಿದ್ಲು. ಆದ್ರೆ ಆ ದೇವಿರಮ್ಮ ಅದಕ್ಕೆ ಅವಕಾಶ ಮಾಡ್ಕೊಡ್ಲಿಲ್ಲ. ನಮ್ ನವೀನ್ ಮತ್ತೆ ರಶ್ಮಿ ಮುಖಾಂತರ ನಿನ್ ಮದ್ವೆನ ನಯನ ಜೊತೆ ಮಾಡಿಸ್ಬಿಟ್ಲು. ಅಕಸ್ಮಾತ್ ಏನಾದ್ರು ಆ ಇಂದ್ರಾಣಿ ಯೋಜನೆ ಪ್ರಕಾರ ಇದೆಲ್ಲ ನಡೆದಿದ್ರೆ ನಾವೆಲ್ಲ ಖಂಡಿತವಾಗೂ ಬದುಕಿರ್ತಾ ಇರ್ಲಿಲ್ಲ. ನಮ್ಮ ಆಸ್ತಿ ಅಂತಸ್ತೆಲ್ಲ ನುಂಗಿ ನೀರ್ ಕುಡ್ದು ನಮ್ಮನ್ನೆಲ್ಲ ಕೊಂದೇ ಬಿಡ್ತಾ ಇದ್ಲು ಅನ್ಸುತ್ತೆ. ನಯನ ಅವ್ರು ನನಗ್ ಪರಿಚಯ ಆದಾಗಿಂದ್ಲೂ ಕೂಡ
ಈ ವಿಷಯ ನನಗೆ ಯಾವುದು ಹೇಳಲೇ ಇಲ್ಲ. ಅವರೊಂದ್ ಸ್ವಲ್ಪ ಈ ವಿಷಯ ಮುಂಚೆ ಹೇಳಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ ಅಮ್ಮ. ಈ ಸಮಸ್ಯೆನ ನಾನು ಯಾವಾಗ್ಲೂ ಬಗೆಹರಿಸ್ತಾ ಇದ್ದೆ.